ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಮಂಜುನಾಥ್ ದೇವಾಂಗ್ ಶೆಟ್ಟಿ ವೀಕ್ಷಕರೇ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಎಲ್ಲರಿಗೂ ಒಂಥರ ಖುಷಿ ಆದರೆ ಐ ಪಿ ಎಲ್ ಅಭಿಮಾನಿಗಳಿಗೆ ಇನ್ನೊಂಥರ ಖುಷಿ ಯಾಕಂದರೆ ವೀಕೆಂಡಲ್ಲಿ ಎರಡೆರಡು ಮ್ಯಾಚ್ಗಳು ನಡೆಯುತ್ತೆ ಮನೆಯಿಂದ ಹೊರ್ಗಡೆ ಹೊರ್ಗಡೆ ಹೋಗೋ ಅವಶ್ಯಕತೆನೇ ಇರಲ್ಲ ಹಂಗಾಗಿ ವೀಕೆಂಡ್ ಬಂದುಬಿಡ್ತು ಅಂದರೆ ಐ ಪಿ ಎಲ್ ಅಭಿಮಾನಿಗಳಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ಏನೋ ಒಂಥರ ಖುಷಿ ಅನಿಸ್ಬಿಡುತ್ತೆ ಮನೆಯಿಂದ ಹೊರ್ಗಡೆ ಹೋಗೋದೇ ಇರೋಲ್ಲ ಆರಾಮಾಗಿ ಮೂರುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹನ್ನೊಂದುವರೆ ತನಕ ಮ್ಯಾಚ್ ಇರುತ್ತೆ ಆರಾಮಾಗಿ ಮನೇಲೆ ಕೂತ್ಕೊಂಡು ಮ್ಯಾಚ್ಗಳನ್ನ ನೋಡ್ಬೋದು ಅದು ಐ ಪಿ ಎಲ್ ಅಂದರೆ ಕೇಳಬೇಕಾ ಒಂಥರ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇರುತ್ತೆ ಅದು ಈಗ ಬೇರೆ ನಾಕೌಟ್ ಬೇರೆ ಶುರುವಾಗಿದೆ ಯಾರು ಪ್ಲೇ ಆಫಿಗೆ ಹೋಗ್ತಾರೆ ಅಂತ ಹೇಳಕ್ಕೆ ಆಗ್ತಾಯಿಲ್ಲ ಆ ರೀತಿ ಮ್ಯಾಚ್ಗಳು ಟರ್ನ್ ಆಗ್ತಿದೆ ನಾವು ಇಂಥ ಈ ಟ ಈ ಟೀಮ್ ಹೋಗುತ್ತೆ ಅಂತ ಹೇಳ್ತಾ ಇದ್ರೆ ಆ ಟೀಮಲ್ಲೇ ರನ್ ರೇಟು ರನ್ ರೇಟಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ರೈಸ್ ಆಗ್ತಾನೇ ಇದೆ ಆದರೆ ನಿನ್ನೆ ಎರಡೆರಡು ಮ್ಯಾಚ್ ಮ್ಯಾಚ್ಗಳು ನಡೆದಿರೋದು ಇನ್ನೂ ಒಂಥರ ಖುಷಿ ಯಾವ ಪಂದ್ಯ ಗೆಲ್ಲುತ್ತೆ ಯಾರು ಗೆಲ್ ಯಾರು ಸೋಲ್ತಾರೆ ನಾವು ಈ ತಂಡ ಗೆಲ್ಲುತ್ತೆ ಅಂತ ನಿರೀಕ್ಷೆ ಮಾಡಿರ್ತೀವಿ ಆದರೆ ಅದು ಒಳ್ಳೆ ಸ್ಟ್ರಾಂಗ್ ಟೀಮ್ ಆಗಿದ್ರು ಅವ್ರ ಎದುರುಗಡೆ ಸೋತೋಗ್ಬಿಡುತ್ತೆ ಇನ್ನೊಂದು ಕಡೆ ಆ ಟೀಮ್ ಗೆಲ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಎಲ್ಲ ಪಲ್ಟ ಆಗುತ್ತೆ ಒಂಥರ ಐ ಪಿ ಎಲ್ ಅಂತೇಳಿದ್ರೆ ನಮ್ಮ ಲೆಕ್ಕಾಚಾರನೇ ಉಲ್ಟ ಪ ಉಲ್ಟಂಪಲ್ಟ ಮಾಡೋವಂಥ ಕ್ರಿಕೆಟ್ ಆಗಿರುತ್ತೆ ಆದರೆ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಎರಡೆರಡು ಮ್ಯಾಚ್ಗಳು ನಡೆಯುತ್ತೆ ಫಸ್ಟ್ ನಾವು ಹೈ ವೋಲ್ಟೇಜ್ ಮ್ಯಾಚ್ ಆಯಿತು ನಿನ್ನೆ ಒಂದು ಚೆನ್ನೈ ಸೂಪರ್ ಕಿಂಗ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಈಗಾಗಲೇ ರಾಜಸ್ಥಾನ್ ರಾಯಲ್ಸ್ ಅವರು ಏನು ಟೂರ್ನಿಂದಲೇ ಬೀಳ್ತೀವಿ ಅಂತ ಅಂದ್ಕೊಂಡಿದ್ರು ಯಾಕಂದರೆ ಕಳೆದ ಪರ್ಫಾರ್ಮೆನ್ಸ್ ಆ ರೀತಿ ಇತ್ತು ಏನೋ ಸೋತಿರ್ತಾರೆ ಹಂಗಾಗಿ ಟೂರ್ನಿಂದಲೇ ಹೊರಗಡೆ ಬೀಳ್ತಾರೇನೋ ಅಂತ ಅನಿಸಿತ್ತು ಆದರೆ ಎಲ್ಲೋ ಉಲ್ಟ ಆಯಿತು ಆ ಮ್ಯಾಚು ಅಂತ ಅನ್ನಿಸ್ತದೆ ಯಾಕಂತೇಳಿದ್ರೆ ಈಗಾಗಲೇ ಏಳನೇ ಸ್ಥಾನದಲ್ಲಿದ್ದರು ಆರನೇ ಸ್ಥಾನಕ್ಕೆ ಜಿದ್ದಿದ್ದಾರೆ ಅದು ರನ್ ರೇಟ್ ಬೇರೆ ಆ ರೀತಿ ಇತ್ತು ಹಂಗಾಗಿ ಎಲ್ಲೋ ಮ್ಯಾಚ್ಗಳು ಟರ್ನ್ ಆಗೋ ಲಕ್ಷಣಗಳೇನೋ ಕಾಣಿಸ್ತಾ ಇದೆಯಾ ಅಂತ ಅನ್ನಿಸ್ತದೆ ವೀಕ್ಷಕರು ಅದನ್ನೆಲ್ಲ ನೋಡೋಕೋದ್ರೆ ನೆನೆ ಚೆನ್ನೈ ಟಾಸ್ ಸೋತು ಬ್ಯಾಟಿಂಗ್ನ ತಗೋ ಟಾಸ್ ಸೋತು ಬ್ಯಾಟಿಂಗ್ ತೊಗೊತಾರೆ ರಾಜಸ್ಥಾನ್ ಅವರು ಟಾಸ್ ಗೆಲ್ತಾರೆ ಟಾಸ್ ಗೆದ್ಬಿಟ್ಟು ನಾವು ಚೆನ್ನೈ ಮೇಲೆ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಎಲ್ಲೋ ಸಂಜು ಸಾಮ್ಸನ್ನು ಡಿಸಿಷನ್ನು ಒಂದು ಕಡೆ ಚೆನ್ನಾಗಿತ್ತ ಅಂತ ಅನಿಸುತ್ತೆ ಬಟ್ ಅಂತೇಳಿದ್ರೆ ಹೋಗ್ತಾ ಹೋಗ್ತಾ ಸ್ಕೋರ್ ಜಾಸ್ತಿ ಆಗಿದ್ದು ನೋಡ್ಬಿಟ್ಟು ಎಲ್ಲೋ ಸಂಜು ಸಾಮ್ಸನ್ನು ಡಿಸಿಷನ್ ತಪ್ಪು ಮಾಡ್ಕೊಂಡ್ರಾ ಅಂತ ಕೆಲವರೆಲ್ಲ ಅಂದ್ಕೊಳ್ತಾಯಿದ್ರು ಆದರೆ ಸಂಜು ಸ್ಯಾಮ್ಸನ್ ಒಳ್ಳೆ ಡಿಸಿಷನ್ನೇ ತೊಗೊಂಡ್ರು ಯಾಕಂದರೆ ಚೆನ್ನೈವನ್ನ ಡಿಫೈನ್ ಮಾಡಬೇಕು ಅಂತೇಳಿದ್ರೆ ನಾವು ಫಸ್ಟು ಅವ್ರ ಎದುರುಗಡೆ ಬ್ಯಾಟಿಂಗ್ ಆಡಿ ಆಮೇಲೆ ನಾವು ಬೌಲ್ ಮಾಡ್ತೀವಿ ಅಂತೇಳಿ ಸೊ ಯಾಕೆಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವರು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿರೋದ್ರಿಂದ ಮ್ಯಾಚ್ನ ಯಾವ ರೀತಿ ಟರ್ನ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಆದರೆ ಬೆಸ್ಟ್ ಆಪ್ಷನ್ನು ಚೆನ್ನೈನ ನಾವು ಸೋಲ್ಸೋಕ್ಕೆ ಅಂತೇಳಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಅವ್ರನ್ನ ಚೇಜ್ ಮಾಡಬೇಕು ಅಂತೇಳಿದ್ರೆ ಅವರಿಗೆ ಫಸ್ಟು ಬ್ಯಾಟಿಂಗ್ ಬಿಟ್ಕೊಡ್ಬೇಕು ನಾವು ಬೌಲಿಂಗ್ ತೊಗೋಬೇಕು ಈ ರೀತಿ ಅವ್ರನ್ನ ಡಿಫೈನ್ ಮಾಡ್ಬೋದು ನಿನ್ನೆ ಸಂಜು ಸ್ಯಾಮ್ಸನ್ ಕೂಡ ಅದನ್ನೇ ಮಾಡಿರ್ತಾರೆ ಏನು ಬ್ಯಾಟಿಂಗಿಗೆ ಬರ್ತಾರೆ ಚೆನ್ನೈ ಸೂಪರ್ ಅವರು ಬಂದಾಗ ಸ್ಟಾರ್ಟಿಂಗು ಚೆನ್ನಾಗಿ ಓಪನಿಂಗ್ ಸಿಗುತ್ತೆ ಪವರ್ ಪ್ಲೇಲೆಲ್ಲ ಚೆನ್ನಾಗಿ ಆಡ್ತಾರೆ ಅವ್ರದ್ದು ಯಾವಾಗಲೂ ಹಂಗೇನೆ ಪವರ್ ಪ್ಲೇ ಪವರ್ ಪ್ಲೇಲೆಲ್ಲ ಚೆನ್ನಾಗಿ ಆಡ್ತಾರೆ ಇಲ್ಲ ಪವರ್ ಎಲ್ಲ ವಿಕೆಟ್ ಬಿದ್ದೋಗ್ಬಿಡುತ್ತೆ ಇಲ್ಲ ಡೂಪ್ಲಸಿಸ್ಟು ಮತ್ತು ಗಾಯಕ್ವಾಡು ಪವರ್ ಪ್ಲೇಲಿ ಚೆನ್ನಾಗಿ ಆಡ್ಕೊಡ್ತಾರೆ ಆದರೆ ನೆನ್ನೆ ಋತುರಾಜ್ ಗಾಯಕ್ವಾಡ್ ಏನು ಅಬ್ಬರ ಶುರು ಆಗ್ಬಿಟ್ಟಿರುತ್ತೆ ರಾಜಸ್ಥಾನ್ ರಾಯಲ್ಸ್ ಅವ್ರ ಮೇಲೆ ಹಂಡ್ರೆಡ್ ಹೊಡೆದ್ಬಿಡ್ತಾರೆ ಸೆಂಚುರಿ ಹೊಡೆದ್ ಸೆಂಚುರಿ ಹೊಡೆದ್ಬಿಡ್ತಾರೆ ಎಲ್ಲಿ ರಾಜಸ್ಥಾನ್ ರಾಯಲ್ಸು ಸೋತೋಗಿಬಿಡುತ್ತೋ ಅಂತೇಳಿ ಎಲ್ಲ ಗಾಬರಿ ಪಟ್ಬಿಡ್ತಾರೆ ಆ ರೀತಿ ಬ್ಯಾಟಿಂಗ್ ಇರುತ್ತೆ ಯಾಕಂದರೆ ಋತುರಾಜ್ ಗಾಯಕ್ವಾಡ್ ಒಂಥರ ನಿಧಾನಗತಿ ಬ್ಯಾಟಿಂಗು ಅವರು ಒಂಥರ ಕನ್ಸಿಂಟೆನ್ಸಿ ಮ್ಯಾಚ್ ಮ್ಯಾಚ್ನ ನಿಧಾನಕ್ಕೆ ಗೆಲ್ಸೋ ಕಡೆ ತಗೊಂಡೋಗ್ತಾರೆ ಆದರೆ ನೆನ್ನೆ ಋತುರಾಜ್ ಗಾಯಕ್ವಾಡ್ ಹೊಡೆದಿದ್ದು ಹಂಡ್ರೆಡ್ ನೋಡ್ಬಿಟ್ಟು ಓ ಇವರು ಐ ಪಿ ಎಲ್ಗೆ ಒಳ್ಳೆ ಟಿ ಟ್ವೆಂಟಿ ಪ್ಲೇಯರ್ ಅಲ್ವಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಕಳೆದ ಸೀಸನ್ಗಳೆಲ್ಲ ನೋಡಿಬಿಟ್ರೆ ಅವ್ರದ್ದು ಸ್ವಲ್ಪ ಕಳಪೆ ಪ್ರದರ್ಶನ ಇತ್ತು ಹಂಗಾಗಿ ಇವರು ಎಲ್ಲೋ ಟಿ ಟ್ವೆಂಟಿ ಫಾರ್ಮೆಟ್ಗೆ ಸೂಟ್ ಆಗೋಲ್ವೇನೋ ಅಂತ ಅನಿಸಿತ್ತು ಆದರೆ ನಿನ್ನೆ ರಾಜಸ್ಥಾನ್ ರಾಯಲ್ಸ್ನ ಮೇಲೆ ನಡೆದಿದ್ದ ಮ್ಯಾಚಲ್ಲಿ ಅವರು ಹೊಡೆದಿರೋ ಹೊಡೆತಗಳನ್ನ ನೋಡಿಬಿಟ್ರೆ ಅವರು ಎಲ್ಲೂ ಟಿ ಟ್ವೆಂಟಿ ಫಾರ್ಮೆಟ್ಗೆ ಫಿಕ್ಸ್ ಆಗುವಂಥ ಒಳ್ಳೆ ಬ್ಯಾಟ್ಸ್ಮನ್ ಆಗಿಬಿಟ್ರಲ್ಲ ಅಂತ ಕ್ರಿಕೆಟು ಎಲ್ಲೋ ಕ್ರಿಕೆಟ್ ಪಂಡಿತರು ಎಲ್ಲ ಹೇಳ್ತಿರ್ತಾರೆ ಆದರೆ ನನ್ನೆ ಅವ್ರದ್ದು ಬ್ಯಾಟಿಂಗ್ ಹೇಗಿತ್ತು ಅಂತೇಳಿ ಹಂಡ್ರೆಡ್ ಹೊಡಿತಾರೆ ಅದು ಅರವತ್ತೆರಡು ಬಾಲ್ಗಳಲ್ಲಿ ಸೆಂಚುರಿನ ಮಾಡ್ತಾರೆ ಈ ಕಡೆ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರದ್ದು ಬ್ಯಾಟಿಂಗ್ ನೋಡಕ್ ಬ್ಯಾಟಿಂಗ್ ಏನೋ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಆದ್ರೆ ಎಲ್ಲೋ ಸುರೇಶ್ ರೈನಾ ಯಾಕೋ ಮಿಸ್ಟರ್ ಐ ಪಿ ಎಲ್ ಅಂತ ಕರ್ಸ್ಕೊಳ್ಳೋಂಥ ಸುರೇಶ್ ರೈನಾ ಯಾಕೋ ಮಂಕ್ ಮಂಕಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಪಂದ್ಯಗಳನ್ನೆಲ್ಲ ಕಳೆದ ಸೀಸನ್ಗಳು ಆಚೆ ಸೀಸನ್ಗಳೆಲ್ಲ ನೋಡಿದ್ರೆ ಸುರೇಶ್ ರೈನ್ ಅಂದ್ಕೊಂಡ್ರೆ ಒಂಥರ ಭಯ ಇತ್ತು ಯಾಕಂದರೆ ಮಿಸ್ಟರ್ ಐ ಪಿ ಎಲ್ ಆಗಿರೋದ್ರಿಂದ ಎಲ್ಲಿ ಪಂದ್ಯಗಳು ಯಾವ ಥರ ಟರ್ನ್ ಮಾಡ್ತಾರೋ ಅಂತ ಹೇಳಿ ಆದರೆ ಈಗ ಯಾಕೋ ಸುರೇಶ್ ರೈನಾ ಅವರು ಮಂಕಾಗ್ತಿದ್ದಾರೆ ಎಲ್ಲಿ ಸುರೇಶ್ ರೈನಾ ಅವರು ಮಂಕ್ ಆಗ್ತಿರೋದು ಚೆನ್ನೈ ತಂಡಕ್ಕೆ ಎಲ್ಲೂ ಬಿಗ್ ಸ್ಕೋರ್ನ ಕಲೆಕ್ಟ್ ಇಲ್ಲ ಈಗಾಗಲೇ ನೂರ ಎಂಬತ್ತೊಂಬತ್ತು ಇದು ಈ ಕೋ ಕೋವಿಡ್ ಆದಮೇಲೆ ಬಂದಂಥ ದೊಡ್ಡ ಬಿಗ್ ಸ್ಕೋರ್ ಆಯಿತು ಆದರೆ ಸುರೇಶ್ ರೈನಾ ಅವರು ಏನಾದ್ರು ಆಡಿದ್ರೆ ಒಂದು ಟೂ ಹಂಡ್ರೆಡ್ ಪ್ಲಸ್ ಏನೋ ರೀಚ್ ಆಗ್ಬೋದಿತ್ತು ಸುರೇಶ್ ರೈನಾ ಅವ್ರದ್ದು ವೈಫಲ್ಯತೆ ಚೆನ್ನೈ ತಂಡಕ್ಕೆ ಬಿಗ್ ಸ್ಕೋರ್ ಕಲೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ವೀಕ್ಷಕರು ಅದೇನೇ ಇರಲಿ ಆದರೆ ನೆನ್ನೆ ಮ್ಯಾಚಲ್ಲಿ ಋತುರಾಜ್ ಗಾಯಕ್ವಾ ಏನಿದೆ ಸಖತ್ತಾಗಿ ಆಡಿದ್ರು ಮಾತ್ರ ಸೆಂಚುರಿನ ಹೊಡೆದ್ರು ಸೆಂಚುರಿ ಹೊಡೆದ್ರು ಆಮೇಲೆ ಮಧ್ಯದಲ್ಲಿ ಅವ್ರದ್ದು ವಿಕೆಟ್ಗಳು ಬಿದ್ದೋಗ್ತಾ ಇತ್ತು ಚೆನ್ನೈ ಸೂಪರ್ ಕಿಂಗ್ಸ್ದು ಮೊಯನಲ್ಲಿ ಸುರೇಶ್ ರೈನಾ ಮತ್ತು ಅಂಬಟಿ ರೈಡು ಇವರು ಮೂರು ಜನನೂ ಸ್ವಲ್ಪ ಏನು ಅಷ್ಟು ಚೆನ್ನಾಗಿ ಆಡಲೇ ಇಲ್ಲ ಕಳೆದ ಮ್ಯಾಚಲ್ಲಿ ಹೀರೋ ಆದಂಥ ಅಂಬಟಿ ರೈಡು ಈ ಮ್ಯಾಚಲ್ಲಿ ಏನೂ ಆಡಲೇ ಇಲ್ಲ ಆದರೆ ಋತುರಾಜ್ ಗಾಯಕೋಡ್ ಮಾತ್ರ ನಾಟ್ ಔಟ್ ಆಗದೆ ಲಾಸ್ಟ್ ತನಕ ಉಳ್ಕೊತಾರೆ ಸೆಂಚುರಿ ಹೊಡಿತಾರೆ ಅದ್ರ ಜೊತೆಗೆ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸೂಪರ್ ಸ್ಟಾರ್ ಜಡೇಜಾ ಬರ್ತಾರೆ ಮಿಸ್ಟರ್ ಜಡ್ಡು ಏನು ಅವರು ನಿಧಾನಗತಿಯಲ್ಲ ಅವ್ರದ್ದು ಹೊಡೆದ್ರೆ ಸಿಕ್ಸರ್ಗಳೇ ಹೊಡ್ತಾ ಆ ರೀತಿ ಬ್ಯಾಟ್ಸ್ಮ್ಯಾನ್ ಅವರು ಆ ಥರ ಫಾಸ್ಟೆಸ್ಟ್ ಬ್ಯಾಟ್ಸ್ಮನ್ಗಳು ಅವರು ಜಡೇಜಾ ಬರ್ತಾರೆ ಜಡೇಜಾ ಬಂದುಬಿಟ್ಟು ಹದಿನೈದು ಬೋಲಲ್ಲಿ ತರ್ಟಿ ಪ್ಲಸ್ ಹೊಡಿತಾರೆ ಇದು ಎಲ್ಲೋ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಒಂದು ನೂರ ಎಂಬತ್ತೊಂಬತ್ತು ರನ್ನ ಕಲೆ ಹಾಕುವಂಥ ಒಂದು ಇದಾಗುತ್ತೆ ಯಾಕಂದರೆ ಬಿಗ್ ಸ್ಕೋರ್ ಆಗುತ್ತೆ ನೂರ ಎಂಬತ್ತೊಂಬತ್ತು ರನ್ನು ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ನೋಡ್ತಾ ಇದ್ರೆ ಅವ್ರದ್ದು ಬ್ಯಾಟಿಂಗ್ ಫಾರ್ಮೆಟ್ ಹೆಂಗಿತ್ತು ಅಂತೇಳಿದ್ರೆ ಫುಲ್ಲು ವೈಫಲ್ಯ ಆಗೋಗ್ಬಿಟ್ಟಿತ್ತು ಯಾರೂ ಚೆನ್ನಾಗೇ ಇರಲಿಲ್ಲ ನೂರ ಎಂಬತ್ತೊಂಬತ್ತು ಸ್ಕೋರ್ ಅಂದ್ಕೂಡ ಚೆನ್ನೈಸ್ ಚೆನ್ನೈ ಸಿಂಗ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಉಫ್ ಸಮಾಧಾನ ಆದಂಗೆ ಆಗ್ಬಿಡ್ತು ನೂರ ಎಂಬತ್ತೊಂಬತ್ತು ಸ್ಕೋರ್ ಹೊಡ್ದುಬಿಟ್ವಿ ಹೆಂಗೋ ಇವ್ರನ್ನ ಡಿಫೆಂಡ್ ಮಾಡ್ಬೋದು ಅಂತ ರಾಜಸ್ಥಾನ್ ರಾಯಲ್ಸ್ಗೂ ನೂರ ತೊಂಬತ್ತು ಒಂದು ಬಿಗ್ ಸ್ಕೋರ್ ಆಗಿತ್ತು ಯಾಕಂದರೆ ಬ್ಯಾಟಿಂಗ್ನಲ್ಲಿ ಎಲ್ಲ ವೈಫಲ್ಯ ಇರೋದ್ರಿಂದ ಇವರಿಗೆ ಎಲ್ಲಿ ಪಂದ್ಯವನ್ನು ಕಳ್ಕೊಬಿಡ್ತೀವೋ ಅಂತೇಳಿ ನೂರ ರನ್ನ ಡಿಫೆಂಡ್ ಮಾಡೋಕೆ ಹೋಗ್ತಾರೆ ಆದರೆ ಸಂಜು ಸ್ಯಾಮ್ಸನ್ ಏನು ಲೆಕ್ಕಾಚಾರ ಹಾಕಿರ್ತಾರೆ ಬಂದಂಥ ಬ್ಯಾಟ್ಸ್ಮನ್ಗಳ ಅದನ್ನೆಲ್ಲ ಉಲ್ಟಾ ಹೋಗ್ಬಿಡ್ತಾರೆ ಅಲ್ಲಿ ಸ್ಟಾರ್ಟಿಂಗಿಂದಲೇ ಓಪನಿಂಗಿಂದಲೇ ಫಸ್ಟ್ ಫಸ್ಟ್ ಬಾಲಿಂದನೇ ಬೀಸಾಡೋಕೆ ಶುರು ಮಾಡ್ತಾರೆ ಯಶಸ್ವಿ ಜೈಸ್ವಾಲು ಅವ್ರ ಜೊತೆಗೆ ಲವಿಸು ಯಶಸ್ವಿ ಜೈಸ್ವಾಲ್ ಇಬ್ರು ಓಪನಿಂಗಿಗೆ ಬರ್ತಾರೆ ಓಪನಿಂಗ್ ಬಂದಂಥ ಸಂದರ್ಭದಲ್ಲಿ ಇಬ್ಬರೂ ಚೆನ್ನಾಗಿ ಆಡ್ತಾರೆ ಇವರು ಟೆವಿಸ್ ಅವರು ಹನ್ನೆರಡು ಬಾಲಿಗೆ ಇಪ್ಪತ್ತೇಳು ರನ್ಗಳನ್ನ ಹೊಡಿತಾರೆ ಅದಾದ ನಂತರದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಒಳ್ಳೆ ಬ್ಯಾಟ್ಸ್ಮನ್ನು ಹೆಂಗ್ ಬ್ಯಾಟ್ಸ್ಮನ್ ಇಂಡಿಯಾಗೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ಸೂಟೇಬಲ್ ಬ್ಯಾಟ್ಸ್ಮನ್ ಅಂತ ನಾನು ತೋರಿಸ್ಕೊಡ್ಬೇಕು ಅಂತೇಳಿ ಅವರು ಈಗಾಗಲೇ ರಾಜಸ್ಥಾನ್ ಕಡೆ ಒಳ್ಳೆ ಬಿರುಸಿನ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂದರೆ ಫಾಸ್ಟೆಸ್ಟಾಗಿ ಚೆನ್ನಾಗಿ ಆಡ್ತಾ ಇರ್ತಾರೆ ಆದರೆ ನೆನ್ನೆ ಮ್ಯಾಚಲ್ಲಿ ಮಾತ್ರ ಇನ್ನೂ ಸಖತ್ತಾಗಿ ಆಡ್ತಾ ಹೋದ್ರು ಇಪ್ಪತ್ತೊಂದು ಬಾಲಿಗೆ ಐವತ್ತು ರನ್ ಐವತ್ತೊಂದು ರನ್ಗಳನ್ನ ಹೊಡೆದ್ರು ಇದು ಇಪ್ಪತ್ತೊಂದು ಬಾಲಿಗೆ ಐವತ್ತೊಂದು ರನ್ ನೋಡೋದು ಅಂದರೆ ಸುಮ್ಮನೆ ಹುಡುಗಾಟ ಏನಲ್ಲ ಒಳ್ಳೆ ಫಾಸ್ಟೆಸ್ಟ್ ಬ್ಯಾಟ್ಸ್ಮನ್ಗಳಿಗೆ ಮಾತ್ರ ಸಾಧ್ಯ ಅಂದರೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ಸೂಟೇಬಲ್ ಅಂತ ಕೆಲವೊಂದು ಬ್ಯಾಟ್ಸ್ಮನ್ಗಳಿರ್ತಾರೆ ಈಗ ಸು ಟಿ ಟ್ವೆಂಟಿ ಫಾರ್ಮೆಟ್ಗೆ ಕೆಲವೊಂದು ಸೂಟಬಲ್ ಬ್ಯಾಟ್ಸ್ಮೆನ್ ಅಂತ ಹೇಳಿದ್ರೆ ಆರ್ ಸಿ ಬಿ ಇರುವಂಥ ಎ ಎ ಬಿ ಡಿ ಆಗಿರ್ಬೋದು ಮತ್ತು ಚೆನ್ನೈಲಿರುವಂಥ ಸುರೇಶ್ ರೈನಾ ಆಗಿರ್ಬೋದು ಮತ್ತು ಕೆ ಎಲ್ ರಾಹುಲ್ ಆಗಿರ್ಬೋದು ಆಮೇಲೆ ಮುಂಬೈ ಮುಂಬೈಲಿರುವಂಥ ಹಾರ್ದಿಕ್ ಪಾಂಡ್ಯ ಕಿರಣ್ ಪೊಲಾಡು ಥರದವರು ಈ ಥರದವರು ಸ್ವಲ್ಪ ಜನ ಟಿ ಟ್ವೆಂಟಿ ಅಂತಲೇ ಸೂಟ್ ಆಗಿರ್ತಾರೆ ಇವರು ಇವ್ರ ಕೈಲಿ ಮಾತ್ರ ಇದನ್ನೆಲ್ಲ ಸಾಧ್ಯ ಆಗುತ್ತೆ ಅಂತ ಎಲ್ಲೋ ಅಂದ್ಕೊಂಡಿರ್ತಾರೆ ಆದರೆ ಇದೆಲ್ಲನೂ ಉಲ್ಟಾ ಮಾಡುವಂಥ ಕೆಲವು ಇಂಡಿಯನ್ ಬ್ಯಾಟ್ಸ್ಮನ್ಗಳು ಕೂಡ ಐ ಪಿ ಎಲ್ಲಲ್ಲಿ ಕಾಣಿಸ್ಕೊತಾ ಹೋಗ್ತಾರೆ ಅವಾಗವಾಗ ನಿನ್ನೆ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ಯಾವ ರೀತಿತ್ತು ಅಂತ ಹೇಳಿದ್ರೆ ಒಳ್ಳೆ ಸ್ಟ್ರೈಕ್ ರೇಟು ಒಳ್ಳೆ ಮ್ಯಾನೇಜ್ಮೆಂಟು ಸಖತ್ತಾಗಿ ಇಪ್ಪತ್ತೊಂದು ಬಾಲಿಗೆ ಐವತ್ತರನ್ನು ಐವತ್ತೊಂದರನ್ನು ನೋಡುತ್ತಾರೆ ಆವಾಗ ಎಲ್ಲೋ ಕ ರಾಜಸ್ಥಾನ್ ರಾಯಲ್ಸ್ಗೆ ಒಂಥರ ಗೆಲುವು ಗೆಲುವಿನ ಕನಸು ಚಿಗ್ರು ಗೊತ್ತಾ ಆ ರೀತಿ ಚಿಗ್ರು ಹೊಡಿತಾ ಹೋಯ್ತು ಹೀಗೆ ಲೆವಿಸು ಮತ್ತು ಇವರು ಯಶಸ್ವಿ ಜೈಸ್ವಾಲು ಇಬ್ಬರೂ ಓಪನಿಂಗ್ ಅಕ್ಕ ಓಪನಿಂಗ್ ಸ್ಲಾಟ್ ಏನಿರುತ್ತೆ ಅದು ಚೆನ್ನಾಗಿ ಹಾಕ್ಕೊಡ್ತಾರೆ ಒಂದು ತಂಡ ಗೆಲ್ಲಬೇಕು ಅಂತೇಳಿದ್ರೆ ಓಪನಿಂಗ್ ಸ್ಲಾಟ್ ಏನಿರುತ್ತೆ ಪವರ್ ಪ್ಲೇ ಓವರ್ಗಳಲ್ಲಿ ಅಲ್ಲಿ ಚೆನ್ನಾಗಿ ಹಾಕ್ಕೊಟ್ರೆ ನೆಕ್ಸ್ಟ್ ಬರುವಂಥ ಮಿಡಲ್ ಆರ್ಡಲ್ಲಿ ಬರುವಂಥ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ಕೊಡ್ತಾ ಹೋಗ್ತಾರೆ ನೆನ್ನೆ ರಾಜಸ್ಥಾನ್ ರಾಯಲ್ಸ್ ಕಡೆ ಅದು ಅದೇ ಆಗಿದ್ದು ಅದಾದಮೇಲೆ ಲೆವಿಸ್ ಔಟ್ ಆದಮೇಲೆ ಬಾ ಸ್ಯಾಮ್ಸನ್ ಬರ್ತಾರೆ ಸ್ಯಾಮ್ಸನ್ ಬಂದವರು ಅಷ್ಟೇ ಸ್ಯಾಮ್ಸನ್ ಬಂದವರು ಅವ್ರದ್ದು ಯಾವಾಗ್ಲೂ ಬೇ ಹೊಡೆದ್ರೆ ಸಿಕ್ಸರು ಅವ್ರ ನಿಧಾನಗತಿಯಲ್ಲಿ ಯಾವತ್ತೂ ಆಡೋಲ್ಲ ಸ್ಯಾಮ್ಸನ್ ಅವರಿಗೆ ಆ ಕ್ರಿಕೆಟ್ ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಪೇಷನ್ಸ್ ಅಂತ ಒಂದಿರುತ್ತೆ ಆ ಪೇಷನ್ಸೇ ಇರಲ್ಲ ಅವ್ರು ಬಂದರೆ ಫಸ್ಟ್ ಬಾಲಿಗೆ ಸಿಕ್ಸ್ ಹೊಡೆ ಟ್ರೈ ಮಾಡ್ತಾರೆ ಆ ಥರ ಬ್ಯಾಟ್ಸ್ಮನ್ನು ಅವರು ಸಹ ಚೆನ್ನಾಗಿ ಆಡ್ಕೊಡ್ತಾ ಹೋದ್ರು ಇಬ್ಬರು ಜೈಸ್ವಾಲು ಸ್ಯಾಮ್ಸನ್ನು ಚೆನ್ನಾಗಿ ಆಡ್ಕೊಡ್ತಾ ಹೋಗ್ತಾರೆ ಈಗ ಸ್ಯಾಮ್ಸನ್ ಔಟ್ ಆದಮೇಲೆ ಶಿವನ್ ಶಿವಮ್ ದುಬೆ ಬರ್ತಾರೆ ಇಲ್ಲಿ ಮ್ಯಾಚು ಟರ್ನ್ ಆಗಿದ್ದು ರಾಜಸ್ಥಾನ್ ಕಡೆ ದುಬೈ ಬಂದ ಮೇಲೆ ಆ ರಾಜಸ್ಥಾನ್ ರಾಯಲ್ಸ್ದ್ದು ಮ್ಯಾಚು ಟರ್ನ್ ಆಯಿತು ಈಗಾಗಲೇ ಅವರು ಹನ್ನೆರಡು ಓವರ್ಗಳಿಗೆ ಹಂಡ್ರೆಡ್ ಪ್ಲಸ್ ಆಗಿದ್ದರು ಆದರೆ ಇನ್ನೂ ತೊಂಬತ್ತು ರನ್ಗಳನ್ನ ಇದು ಮಾಡಬೇಕಿತ್ತು ಯಾಕಂದರೆ ಚೆನ್ನೈ ಬೌಲರ್ಗಳನ್ನ ಲಾಸ್ಟು ಹನ್ನೆರಡರಿಂದ ಲಾಸ್ಟ್ ಹದಿನೆಂಟನೇ ಓವರ್ ತನಕ ಡಿಫೆಂಡ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಇಲ್ಲಿ ಅವ್ರದ್ದು ಬೌಲಿಂಗು ತುಂಬ ಟರ್ನ್ ಆಗ್ತಾ ಹೋಗುತ್ತೆ ಯಾಕಂದರೆ ಅವ್ರದ್ದು ಇಲ್ಲಿ ಮಾಸ್ಟರ್ ಪ್ಲಾನೇ ಚೇಂಜ್ ಆಗುತ್ತೆ ಇಲ್ಲಿಂದ ಅವರು ಬ್ರಾವೋ ಕೊಡೋಕ್ಕೆ ಶುರು ಮಾಡ್ತಾರೆ ಬ್ರಾವೊ ಅಲ್ಲಿ ಜಡೇಜನ ಆಡ್ಸೋಕ್ಕೆ ಶುರು ಮಾಡ್ತಾರೆ ಯಾಕೆಂದರೆ ಮೂರು ಜನನು ವಿತ್ ಸ್ಪಿನ್ನು ಒಂದು ಮೀಡಿಯಮ್ ಬ ಫೇಸ್ ಬೌಲರು ಯಾಕೆಂದರೆ ಇವರು ಬ್ರಾವೋ ಅವ್ರದ್ದು ವಿತ್ ಬಾಲ್ ಟರ್ನ್ ಆಗುತ್ತೆ ಮತ್ತು ಮೀಡಿಯಮ್ ಫೇಸಲ್ಲಿ ಬಾಲ್ ಆಗ್ತಾರೆ ಮತ್ತು ಅವ್ರದ್ದು ಸ್ಪಿನ್ ಬರುತ್ತೆ ಮೋಹಿನ ಅಲಿ ಅವ್ರದ್ದು ಅಷ್ಟೇ ಸ್ಪಿನ್ ಬರುತ್ತೆ ಇಲ್ಲಿಂದ ಓವರ್ ಓವರಿಂದ ಒಂದು ಹದಿನಾರು ಹದಿನೇಳು ಹದಿನೆಂಟನೇ ಓವರ್ ತನಕ ಮ್ಯಾಚ್ ನ ಈ ರೀತಿ ಹೋಗ್ತಾರೆ ಇವರು ಮೂರ್ ಜನ ಇಲ್ಲಿ ಟರ್ನ್ ಆಗೋ ಎಲ್ಲ ಇದ್ ಮಾಡ್ತಾರೆ ಆದ್ರೆ ಶಿವಮ್ ದುಬೆ ಮತ್ತೆ ಯಶಸ್ವಿ ಜಯಿಸಲು ಇವ್ರಿಗೆ ಮೂರ್ ಜನಕ್ಕೆ ಅವಕಾಶನೇ ಕೊಡಲ್ಲ ಚೆನ್ನಾಗಿ ಆಡ್ತಾ ಹೋಗ್ತಾರೆ ಪಂದ್ಯನ ಹದಿನೇಳು ಓವರ್ಗೆ ಮುಗಿಸ್ತಾರೆ ಅಂತ ಹೇಳಿ ಶಿವಮ್ ದುಬೆ ಇನ್ ಯಾವ ರೀತಿ ಆಟ ಆಡಿರ್ಬೋದು ಯೋಚನೆ ಮಾಡಿ ಅರವತ್ತೆರಡು ರನ್ಗಳನ್ನ ಹೊಡಿತಾರೆ ಅದು ರಾಜಸ್ಥಾನ್ ರಾಯಲ್ಸ್ಗೆ ಬೇಕಾಗಿದ್ದು ಯಾಕೆಂದರೆ ರಾಜಸ್ಥಾನ್ ರಾಯಲ್ಸ್ಗಳಿಗೆ ಗೊತ್ತಿತ್ತು ನಮ್ಮ ಹತ್ರನೂ ಪವರ್ ಹಿಟ್ಟರ್ಗಳಿದ್ದಾರೆ ಅಂತ ಬಟ್ ಒಂದು ಒಳ್ಳೆ ಮ್ಯಾಚ್ ಸಿಗ್ತಾ ಇರಲಿಲ್ಲ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಅದೇ ಆಗಿದ್ದು ಟೋಟಲಾಗಿ ಏನು ರಾಜಸ್ಥಾನ್ ರಾಯಲ್ಸ್ ತಂಡ ಬ್ಯಾಟಿಂಗ್ ಬ್ಯಾಟಿಂಗು ಬೌಲಿಂಗು ಬೌಲಿಂಗಲ್ಲಿ ಸ್ವಲ್ಪ ಅಲ್ಲಿಲ್ಲಿ ಎಡ್ಬೋದ್ರು ಅಂದರೆ ಒಂದು ನೈಂಟಿ ಪ್ಲಸ್ ಒನ್ ನೈಂಟಿ ಸ್ಕೋರ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಉಳಿದಿದೆಲ್ಲ ಸಖತ್ತಾಗೆ ಬೌಲಿಂಗ್ ಮಾಡಿದ್ರು ಅವರೂ ಹೀಗೆ ಯಶಸ್ವಿ ಜೈಸ್ವಾಲು ಮತ್ತು ಶಿವಮ್ ದುಬೆ ಸಂಜು ಸ್ಯಾಮ್ಸನ್ ಆಮೇಲೆ ಶಿವಮ್ ದುಬೆ ಇವರು ಇಬ್ರು ನ ಸಕ್ಕಾತಾಗಿ ಟರ್ನ್ ಮಾಡ್ಕೊಂಡು ಹೋಗ್ತಾರೆ ಯಾಕಂದರೆ ಒಬ್ಬರು ಫಿಫ್ಟಿ ಪ್ಲಸ್ ಹೊಡಿತಾರೆ ಇನ್ನೊಬ್ರು ಸಿಕ್ಸ್ಟಿ ಪ್ಲ ಸಿಕ್ಸ್ಟಿ ಟೂ ಹೊಡ್ಕೊತಾರೆ ಈ ರೀತಿ ಇಬ್ಬರು ಮ್ಯಾಚ್ ಟರ್ನ್ ಮಾಡೋದ್ರಿಂದ ಸಿ ಎಸ್ ಕೆ ತಂಡಕ್ಕೆ ಒಂಥರ ಭಯ ಶುರು ಆಗ್ಬಿಡುತ್ತೆ ಶಿವಮ್ ಬಂದ ಮೇಲೆ ಅಲ್ಲಿ ಮ್ಯಾಚ್ ಟರ್ನ್ ಆಗುತ್ತೆ ಅಂತೇಳಿ ಅವ್ರು ಹೊಡಿತಿರೋ ಹೊಡೆತಗಳು ನೋಡಿದ ತಕ್ಷಣ ಗೊತ್ತಾಯಿತು ಹಾಗಾಗಿ ಇವರು ರಾಜಸ್ಥಾನ್ ರಾಯಲ್ಸ್ ಒಂದು ಇದನ್ನ ರನ್ ರೇಟ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು ಯಾಕಂದ್ರೆ ಮೇಲ್ಗಡೆ ಬರಬೇಕು ಅಂತೇಳರೆ ಈಗಾಗಲೇ ಅಂಕಪಟ್ಟಿಲಿ ಬರೀ ಸ್ಕೋರ್ನ ರೈಸ್ ಮಾಡಿಕೊಂಡ್ರೆ ಸರಲ್ಲ ಅಂದರೆ ಅವ್ರದ್ದೇನಿದೆ ಪಾಯಿಂಟ್ ಟೇಬಲಲ್ಲಿ ಸ್ಕೋ ಪಾಯಿಂಟ್ಸ್ನ ರೈಸ್ ಮಾಡಿಕೊಂಡ್ರೆ ಸಾಲಲ್ಲ ಪ್ಲಸ್ ರನ್ ರೇಟ್ನ ಹೊಡ್ಕೋಬೇಕು ಇದು ನೆನ್ನೆ ರಾಜಸ್ಥಾನ್ ರಾಯಲ್ಸ್ಗಾಗಿದ್ದು ಏನಾದರೂ ನೆನ್ನೆ ಏನಾದರೂ ಗೆದ್ದಿದ್ರೆ ಅವರು ಟೂರ್ನಿಂದಲೇ ಹೊರಗಡೆ ಹೋಗೋ ಎಲ್ಲ ಚಾನ್ಸಸ್ಗಳಿತ್ತು ಆದರೆ ಯಾವುದೂ ಆಗಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತಾರೆ ನೆನ್ನೆ ರನ್ ರೇಟು ಸಖತ್ತಾಗಾಯಿತು ಹದಿನೇಳು ಓವರ್ಗೆ ಮ್ಯಾಚನ್ನ ಮುಗಿಸಿದ್ದಾರೆ ಒನ್ ನೈಂಟಿ ಪ್ಲಸ್ ಸ್ಕೋರ್ನ ಆಮೇಲೆ ಬ್ಯಾ ಬ್ಯಾಟಿಂಗ್ ಫಾರ್ಮ್ಯಾಟ್ ಅಂತೂ ಈಗಂತೂ ರಾಜಸ್ಥಾನ್ ರಾಯಲ್ಸು ತುಂಬ ಸ್ಟ್ರಾಂಗ್ ಆಗ್ತಾ ಬಂತು ಈ ರೀತಿ ನೆನ್ನೆ ಮ್ಯಾಚು ಆ ರಾಜಸ್ಥಾನ್ ಮತ್ತು ಸಿ ಎಸ್ ಕೆ ಮ್ಯಾಚು ಬ್ಯಾಟ್ಸ್ಮನ್ಗಳಿಗೆ ಮಾತ್ರ ಪಕ್ಕ ಒಂಥರ ಥ್ರಿಲ್ಲರ್ ಕೊಡುವಂಥ ಮ್ಯಾಚ್ಗಳಾಗಿತ್ತು ಮ್ಯಾಚ್ ಆಗಿತ್ತು ನಿನ್ನೆ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದು ಒಂದೇ ಏಳರಲ್ಲಿ ಆರನೇ ಸ್ಥಾನಕ್ಕೆ ಬಂದಿದೆ ಈ ರೀತಿಯಾಗಿ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಗೆಲ್ತು ಆದರೆ ಇನ್ನೊಂದು ಮ್ಯಾಚ್ ನಡೀತು ನಿನ್ನೆ ಮುಂಬೈ ಮತ್ತು ಡೆಲ್ಲಿ ಒಂಥರ ಎಕ್ಸ್ಪೆಕ್ಟೇಷನ್ ಮ್ಯಾಚು ಅಂತ ಹೇಳಿದ್ರೆ ಮುಂಬೈ ಮತ್ತು ಡೆಲ್ಲಿ ಯಾಕೆಂದರೆ ಇಬ್ಬರು ಎರಡು ತಂಡದಲ್ಲೂ ಒಬ್ಬರು ಪವರ್ ಹೀಟರ್ಗಳೇ ಇರೋದು ಇದು ಎಲ್ಲೋ ಮ್ಯಾಚು ನಾವು ಒಂಥರ ಜಾಸ್ತಿ ಸ್ಕೋರ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ಬಟ್ ಇಲ್ಲಿ ಆಗಿದ್ದೇ ಬೇರೆ ಮುಂಬೈ ತಂಡ ಒನ್ ಟ್ವೆಂಟಿ ಪ್ಲಸ್ಗೆ ವಿಕೆಟ್ಗಳನ್ನ ಕಳ್ಕೊಳ್ತಾ ಹೋಗುತ್ತೆ ಇದನ್ನ ಚೇಸ್ ಮಾಡೋಕ್ಕೋದು ಡೆಲ್ಲಿಯವರು ಅಷ್ಟೇ ಬೇಗ ಬೇಗ ವಿಕೆಟ್ನ ಕಳ್ಕೊತಾರೆ ನಾವಿಲ್ಲಿ ನಿರೀಕ್ಷೆ ಮಾಡಿದ್ವಿ ಒಂದು ನೂರತ್ತ್ ನೂರ ಆಗ್ಬೋದೇನೋ ಮುಂಬೈ ತಂಡ ಈಗಾಗಲೇ ಪಂದ್ಯವನ್ನು ಇದೆ ಈ ಮ್ಯಾಚ್ನ ಗೆದ್ದು ಟೂರ್ನಿಯಲ್ಲಿ ಉಳ್ಕೊಳ್ಳೋ ಚಾನ್ಸ್ ಇರೋ ಉಳ್ಸ್ಕೊತಾರೆ ಇಲ್ಲ ಸೋತು ಮತ್ತೆ ಎಲ್ಲಿ ಮ್ಯಾಚ್ ಕಷ್ಟ ಆಗುತ್ತೋ ಇವ್ರಿಗೂ ಅಂತೇಳಿ ಆದರೆ ನೆನ್ನೆ ಡೆಲ್ಲಿ ಹುಡುಗರು ಮಾತ್ರ ಅದು ಯಾವುದಕ್ಕೂ ಬಿಟ್ಕೊಡ್ಲಿಲ್ಲ ಇವ್ರದ್ದು ಡೆಲ್ಲಿ ಹುಡುಗರು ಏನು ಗೆಲುವಿನ ನಾಗಾಲೋಟ ಇದೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಯಾವ ಟೀಮಾರೂ ಬರಲಿ ನಾವು ಗೆಲ್ತೀವಿ ಅದೇ ಥರನೇ ಮಾಡ್ತಾಯಿರೋದು ಅವರು ಮುಂಬೈ ತಂಡನಾರು ಬರಲಿ ಸಿ ಎಸ್ ಕೆ ತಂಡನವರು ಬರಲಿ ಆರ್ ಸಿಬಿನವರು ಬರಲಿ ಯಾವ ಸ್ಟ್ರಾಂಗ್ ಟೀಮ್ ಬಂದರೂ ಅಷ್ಟೇ ನಾವು ಯಾರಿಗೂ ಬಿಟ್ಕೊಡಲ್ಲ ನಾವು ಮ್ಯಾಚ್ ಗೆದ್ದೇ ಗೆಲ್ತೀವಿ ಅಂತೇಳ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸವ್ರು ಫಿಕ್ಸ್ ಆಗಿದ್ದಾರೆ ಅನಿಸುತ್ತೆ ಅದಕ್ಕೆ ಒಂದು ಮ್ಯಾಚು ಇಲ್ಲ ಆ ಥರ ಇದ್ದಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರದ್ದು ಮತ್ತೆ ಅದೇ ವೈಫಲ್ಯ ಶುರುವಾಗಿದೆ ಬ್ಯಾಟ್ಸ್ಮನ್ಗಳೆಲ್ಲ ಕೈ ಕೊಡ್ತಾ ಹೋಗ್ತಿದ್ದಾರೆ ಈ ನಮ್ಮ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ತಿರೋವಂಥ ಅರ್ಧದಷ್ಟು ಪ್ಲೇಯರ್ಸು ಮುಂಬೈ ಇಂಡಿಯನ್ಸಲ್ಲೇ ಇದ್ರೂ ಯಾರೂ ಬ್ಯಾಟಿಂಗ್ ಚೆನ್ನಾಗಿ ಇಲ್ಲ ಇದು ಮುಂಬೈಸ್ಗೆ ಸ್ವಲ್ಪ ಮುಂಬೈ ಇಂಡಿಯನ್ಸ್ಗೆ ಆಗಿ ಬರೀ ಒನ್ ಟ್ವೆಂಟಿ ಪ್ಲಸ್ ರನ್ನ ಮಾತ್ರ ಹೊಡ್ಕೊಂಡ್ರು ಇದನ್ನು ಚೇಂಜ್ ಮಾಡಕ್ಕೆ ಹೋದ ಡೆಲ್ಲಿಯವರು ಅಷ್ಟೇ ಬೇಗ ಬೇಗ ವಿಕೆಟ್ಗಳು ಹೋಗ್ಬಿಟ್ಟು ಪೃಥ್ವಿ ಶಾ ಶಿಖರ್ ಧವನು ರಿಷಬ್ ಪಂತು ಇವರೆಲ್ಲ ಹೋದರು ಆದರೆ ಮಾಜಿ ಕ್ಯಾಪ್ಟನ್ ಏನಿದ್ದಾರೆ ಶ್ರೇಯ ಅವರು ಮ್ಯಾಚ್ನ ನಾನು ಗೆಲ್ಸ್ತೀನಿ ಹೇಳ್ಬಿಟ್ಟು ಒಂದೇ ಓವರ್ಗೊಂದು ನಿಂತ್ಕೊಂಡು ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ ತರ್ಟಿ ತ್ರೀ ರನ್ನ ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲ್ಸ್ಕೊಟ್ಟೋಗಿದೆ ಅದ್ರ ಜೊತೆಗೆ ಅವರಿಗೆ ರವಿ ಚಂದ್ರ ರವಿಚಂದ್ರನ್ ಏನಿದ್ದಾರೆ ಅವರು ಸಾಥ್ ಕೊಟ್ಕೊಂಡು ಹೋಗ್ತಾ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ರವಿಚಂದ್ರ ಅಶ್ವಿನ ನಾವು ಗಮನಿಸಬೇಕಿತ್ತು ದೊಡ್ಡ ಹೊಡ್ದಕ್ಕೆ ಯಾವುದಕ್ಕೂ ಕಲೆ ಆಗ್ತಿರಲಿಲ್ಲ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದು ಹೆಂಗೆ ಅಂತ ಅವ್ರು ನೋಡಿ ಕಲಿಬೇಕಿತ್ತು ನಾವು ಅವರಿಗೆ ನೀಟಾಗಿ ಸಿಂಗಲ್ಸ್ನ ಕೊಡೋದು ಶ್ರೇಯಸ್ಯರಿಗೆ ಮತ್ತು ಬಾಲ್ನ ನೀಟಾಗಿ ಡಿಫೆಂಡ್ ಮಾಡ್ತಾ ಇರೋದು ಈ ರೀತಿ ಮಾಡಿಕೊಂಡು ಪಂದ್ಯವನ್ನು ಗೆಲ್ಸ್ಕೊತಾ ಹೋದ್ರು ಇಬ್ರು ಶ್ರೇಯಸ್ಯರು ಮತ್ತು ರವಿಚಂದ್ರನ್ ಅಶ್ವಿನು ಹೀಗೆ ಒಟ್ಟಿನಲ್ಲಿ ನಮಗೆ ವೀಕೆಂಡ್ ಬಂತು ಅಂತೇಳಿದ್ರೆ ಐಪಿಲ್ ಅಭಿಮಾನಿಗಳಿಗೆ ಇದೆ ಖುಷಿ ಏನು ಅಂತೇಳಿದ್ರೆ ನಾವೆಲ್ಲೂ ಹೊರಗಡೆ ಹೋಗಲ್ಲ ನಮಗೆ ತ್ರೀ ತರ್ಟಿಯಿಂದ ಟೆ ಲೆವೆನ್ ತರ್ಟಿವರೆಗೂ ವರೆಗೂ ನಮಗೆ ಐ ಪಿ ಎಲ್ಲಲ್ಲೇ ಟೈಮ್ ಪಾಸ್ ಆಗೋದ್ರಿಂದ ನಾವೆಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಡ್ತಾರೆ ವೀಕ್ಷಕರೇ ನಿಮಗೆ ಐ ಪಿ ಎಲ್ನ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋನ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಾಣಿಸ್ತಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವೇನಾದ್ರು ಫೇಸ್ಬುಕ್ಕಲ್ಲಿ ನಮ್ಮ ವೀಡಿಯೋ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ ಮಂಜುನಾಥ ದೇವಾಂಗ್ ಶೆಟ್ಟಿ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ